ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಇನ್ನು ಗುರುಜಿ ನಾಳೆ ವಿಶೇಷವಾಗಿ ಸಂಕಷ್ಟ ಚತುರ್ಥಿ ಇದೆ ಇದರ ವಿಚಾರಗಳೇನಿದೆ ತಿಳಿಸ್ಕೊಡ್ತೀರಾ ಈಗ ಈಗ ಸಾಧಾರಣವಾಗಿ ಸಂಕಷ್ಟ ಹರ ಚತುರ್ದಶಿ ಕೆಲವರೆಲ್ಲ ಏನಪ್ಪ ನಾಳೆ ಅಂದರೆ ಸಂಕಷ್ಟಿ ಅಂತಾರೆ ಸಂಕಷ್ಟ ಯಾಕೆ ಬರಬೇಕು ಸಂಕಷ್ಟ ಹರ ಚತುರ್ದಶಿ ಆ ಹರ ಅನ್ನೋದು ಓಡಿಸು ಅಂತ ಹರ ಅಂದರೆ ಪರಮೇಶ್ವರ ಹರ ಹರ ಮಹಾದೇವ್ ಅಂತ ಕರಿತೀವಿ ಆ ಓಡಿಸೋ ಕೆಲಸವನ್ನು ಭಗವಂತನ ನಿಷ್ಠೆಯಲ್ಲಿ ಅವನ ಮಗನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನ ಮುಖಾಂತರವಾಗಿ ಸಂಕಷ್ಟ ಹರ ಚತುರ್ದಶಿ ಪ್ರತಿಯೊಬ್ಬನ ಸಂಕಷ್ಟ ಎಲ್ಲವೂ ಹೋಗ್ಲಾಡ್ಸೋನು ಪರಮೇಶ್ವರ ಒಬ್ಬನೇ ಆದರೆ ಮಂಗಳವಾರದ ದಿವಸವೇ ವಿಶೇಷವಾಗಿ ತಾವೆಲ್ಲ ತಿಳ್ಕೋಬೇಕು ಸಂಕಷ್ಟ ಹರ ಚತುರ್ದಶಿ ಯಾವತ್ತು ಮಂಗಳವಾರ ಬೀಳುತ್ತೋ ಸೃಷ್ಟಿ ಯಾವತ್ತು ಮಂಗಳವಾರ ಬೀಳುತ್ತೋ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಾನಿಧ್ಯ ಯಾಕಂದರೆ ಮಂಗಳವಾರ ಬುಧವಾರ ಗಣಪತಿ ವಿಚಯ ಸೋಮವಾರ ಮಂಗಳವಾರ ವಿಶೇಷವಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಅದಕ್ಕೆ ಗಣೇಶ ಸುಬ್ರಹ್ಮಣ್ಯ ಇಬ್ಬರೂ ಸೇರತಕ್ಕಂಥದ್ದು ಮಂಗಳವಾರದ ದಿವಸ ಅಣ್ಣ ತಮ್ಮಂದರು ಅದಕ್ಕೆ ರಾಹು ಕೇತುಗಳು ಕೂಡ ಅಣ್ಣ ತಮ್ಮದ್ರನ್ನು ಪೂಜೆ ಮಾಡ್ತಾರೆ ಗಣೇಶ ಮತ್ತು ಸುಬ್ರಹ್ಮಣ್ಯ ಕೇತು ಮಹಾಗಣಪತಿನ ಪೂಜೆ ಮಾಡ್ತಾನೆ ಅದೇ ರೀತಿ ರಾಹು ಸುಬ್ರಹ್ಮಣ್ಯನ ಪೂಜೆ ಮಾಡ್ತಾನೆ ಸುಬ್ರಹ್ಮಣ್ಯ ಅಂದರೆ ಒಬ್ಬನೇ ಆಗಿರತಕ್ಕಂಥ ಸುಬ್ರಹ್ಮಣ್ಯನ ಇಬ್ಬರೂ ಹೆಂಡತಿಯರ ಜೊತೆ ಇರತಕ್ಕಂಥ ಸುಬ್ರಹ್ಮಣ್ಯನ ಕುಜನು ಪೂಜೆ ಮಂಗಳ ಮಂಗಳಗ್ರಹ ಆ ಮಂಗಳಗ್ರಹದ ದಿವಸವೇ ಸುಬ್ರಹ್ಮಣ್ಯ ಅನುಗ್ರಹವನ್ನು ಪಡಿಬೇಕಾದರೆ ಮಹಾಗಣಪತಿ ಅವತ್ತೇ ಮಂಗಳವಾರ ಮಂಗಳಕರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿಸಬೇಕಾದರೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಾನಿಧ್ಯ ಅದಕ್ಕೆ ಸಂಕಷ್ಟ ಹರ ಚತುರ್ದಶಿ ಅದಕ್ಕೆ ಎಲ್ರಿಗೂ ಹೇಳ್ತೀವಿ ಸಂಕಷ್ಟ ಹರ ಚತುರ್ದಶಿ ಅಂತಕ್ಕಂಥ ವಿಚಾರವನ್ನು ಜಗತ್ತಿಗೆ ಕೊಟ್ಟಿದ್ದಾನೆ ಭಗವಂತ ಸಂಕಟ ಬಂದಾಗ ವೆಂಕಟರಮಣ ಅಂತ ಓಡ್ತೀರಾ ಆದರೆ ಸಂಕಟ ಬರಕಮೋದೇ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ರೆ ಸಂಕಟಗಳ ಹತ್ರ ಬರಲ್ಲ ಅದಕ್ಕೆ ಸಂಕಷ್ಟಹಾರ ಚತುರ್ದಶಿ ದಿವಸ ನೀವೆಲ್ಲ ವ್ರತವನ್ನು ಮಾಡ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ ಕೆಲವರೆಲ್ಲ ಉಪವಾಸ ಮಾಡ್ತೀರ ಏನು ಉಪವಾಸ ಮಾಡ್ತಿರೋ ದೇವರೇ ಬಲ್ಲ ಕೆಲವ್ರು ಹೇಳ್ತಾರೆ ನಾನು ಉಪವಾಸ ಮಾಡ್ತಾ ಇದ್ದೀನಿ ಬೆಳಗಿನ ಸಾಯಂಕಾಲ ಚಂದ್ರ ನೋಡೋವರೆಗೂ ಉಪವಾಸ ಅದಾದ್ಮೇಲೆ ರಾತ್ರಿ ಗಡು ಅಂತ ತಿನ್ನೋದಲ್ಲ ಯಾವತ್ತು ತಿಳ್ಕೊಳ್ಳಿ ಮುಸರೆಯನ್ನ ಅಂದರೆ ಅನ್ನವನ್ನು ತಿನ್ನಬಾರ್ದು ಹುಳಿ ಸಾಂಬಾರು ಚಟ್ನಿ ಬಟ್ನಿ ನೆನ್ನೆದು ದೋಸೆ ಹುಯ್ದಿರೋದು ಅದೆಲ್ಲ ತಿನ್ನೋದಲ್ಲ ಫಲಹಾರ ಅಂತ ಫಲಹಾರಕ್ಕೂ ಉಪಹಾರಕ್ಕೂ ವ್ಯತ್ಯಾಸ ಇದೆ ಉಪಹಾರ ಅಂದರೆ ತಿಂಡಿ ಅಕಸ್ಮಾತ್ ಉಪ್ಪಿಟ್ಟು ಅಥವಾ ರಾಗಿ ದೋಸೆನೋ ಈ ಥರ ರಾಗಿ ರೊಟ್ಟಿನೋ ಆ ಥರ ಜೋಳದ ರೊಟ್ಟಿನೋ ಕೆಲವರೆಲ್ಲ ಉತ್ತರ ಕರ್ನಾಟಕದ ಭಾಗದಲ್ಲಿ ಜೋಳ ತಿಂತಾರೆ ಬಹಳ ಸಂತೋಷ ಅನ್ನ ಬಂದು ಭಿನ್ನವಾಗಿರ್ತಕ್ಕಂಥ ತಾಯಿಯನ್ನು ಬಿಟ್ಟು ಹೋಗಿರ್ತಕ್ಕಂಥ ಎರಡೂ ಮಕ್ಕಳು ಅಂದರೆ ಮಾವಿನ ಹಣ್ಣಿನ ವಿಶೇಷವಾಗಿರ್ತಕ್ಕಂಥ ತಮಗೆಲ್ಲರೂ ಗೊತ್ತಿದೆ ಹಾಗೆ ಗಣೇಶ ಸುಬ್ರಹ್ಮಣ್ಯನಲ್ಲಿ ಆಗಿರ್ತಕ್ಕಂಥ ಮಾವಿನ ಹಣ್ಣು ಹುಳಿ ಆ ಹುಳಿ ಬಂದು ಯಾವತ್ತೂ ನಿಂಬೆಹಣ್ಣಾಗಲಿ ಮಾವಿನ ಹಣ್ಣಾಗಲಿ ಹುಳಿ ಬರೋದು ಕುಜನ ಮುಖಾಂತರ ಜೀವನದಲ್ಲಿ ಹುಳಿ ಅಂತಕ್ಕಂಥ ನಮ್ಮ ಜೀವನ ಅದಕ್ಕೆ ಪರಿಪೂರ್ಣವಾಗಿ ತಿಳಿಯಾಗಬೇಕು ಆ ತಿಳಿಯನ್ನಾಗಿ ಇರ್ತಕ್ಕಂಥ ವಿಚಾರವನ್ನು ಮಂಗಳವಾರದ ದಿವಸ ಸಂಕಷ್ಟಹರ ಚತುರ್ದಶಿ ಬಂದರೆ ಪ್ರತಿಯೊಬ್ಬರು ಒಂದು ತಿಂಗಳಲ್ಲೂ ಒಂದು ಸರಿ ಸಂಕಷ್ಟಹಾರ ಚತುರ್ದಶಿ ಮೊದಲೆಲ್ಲ ಸಂಕಷ್ಟಹರ ಚತುರ್ದಶಿ ಅಂದರೆ ಭಾಳ ಸಂತೋಷವಾಗಿ ಮಾಡೋರು ನಿಜ ಅಂದರೆ ಒಂದು ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಎಷ್ಟು ಮಟ್ಟಿಗೆ ಅಂದರೆ ನಾವು ಒಬ್ಬಟ್ಟು ಕಡುಬು ಬೋಂಡ ವಡೆ ಎಲ್ಲ ಕೊಡ್ತೀವಿ ರೀ ಅಂದರೆ ಇಷ್ಟು ದುಡ್ಡು ಕೊಟ್ಬಿಟ್ರೆ ಸಾಕು ಅಂತ ಅವ್ರೇನು ಮಾಡ್ತಾರೆ ಏ ಈ ದೇವಸ್ಥಾನದಲ್ಲಿ ಸ್ವಲ್ಪ ಕೊಡ್ತಾರೆ ಆ ದೇವಸ್ಥಾನದಲ್ಲಿ ಇಪ್ಪತ್ತೊಂದು ರೂಪಾಯಿ ಕೂಡ ಜಾಸ್ತಿನೇ ಕೊಡ್ತಾರೆ ನಡೀ ಅಲ್ಲಿಗೆ ಹಾಕ್ಸಣ ಇವರು ದೇವ್ರ ಪೂಜೆ ಮಾಡ್ತಾರೋ ಆ ತಿಂಡಿಗೋಸ್ಕರ ಕೊಡ್ತಾರೋ ದೇವ್ರ ಪೂಜೆ ದೇವರೇ ಬಲ್ಲ ಹಾಗೆ ಕ್ಯೂವಲ್ಲಿ ಇಟ್ಟು ಬಂದಿರ್ತಾರೆ ಲೈನಾಗಿ ಬ್ಯಾಗ್ಗಳು ಆ ಬ್ಯಾಗ್ಗಳು ಇಟ್ಬಿಟ್ಟು ಬಂದರೆ ಏನು ಮಾಡ್ತಾರೆ ಇದಕ್ಕೆ ಪ್ರಸಾದ ನಾನು ಒಂದು ಹತ್ತುವರೆಗೆ ಬರ್ತೀನಿ ಯಾಕೆಂದರೆ ಕ್ಯೂ ಎಲ್ಲ ಮುಗಿದ ಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಬ್ಯಾಗ್ ತೊಕೊಂಡು ಹೊಟ್ಟು ಹೋಗ್ಬೋದು ಕ್ಯೂ ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನಕ್ಕೆ ಹೋಗಬೇಕು ಹೀಗಾಗಿದೆ ಜೀವನ ಅಂದರೆ ಫಾಸ್ಟ್ ಫುಡ್ಡು ದೇವರು ಕೂಡ ಬೇಗ ಬೇಗ ಬಿಡ್ಬೇಕು ಅವರಿಗೆ ನೋಡಿ ನೀವು ದೇವ್ರನ್ನ ಬೇಗ ಹೊಲ್ಸ್ಕೊಳ್ತಿರೋ ಬಿಡ್ತಿರೋ ಕಲಿಯುಗ ಭಾಳ ಫಾಸ್ಟು ನೀವೇನಂದ್ರೆ ಆ ಕಾಲದ ಥರ ತಪಸ್ಸು ಗಂಟು ಗಟ್ಟಲೆ ಮಾಡಬೇಕಾಗಿಲ್ಲ ಆದರೆ ಒಂದು ಕ್ಷಣ ಮಾತ್ರ ಮನಸ್ಫೂರ್ತಿಯಾಗಿ ಯಾವತ್ತೂ ಕಲಿಯುಗದಲ್ಲಿ ಸ್ಮರಣೆ ಮಾಡ್ತಿರೋ ಭಗವಂತ ನನಗೆ ಗೊತ್ತು ನಿನ್ನ ಕಷ್ಟ ಏನು ಅನ್ನೋದು ನನ್ನ ಕಷ್ಟಗಳನ್ನೆಲ್ಲ ಹೋಗ್ಲಾಡ್ಸೋಕ್ಕೆ ನನ್ನ ಕರ್ಮ ಕಳೆಯೋವರೆಗೂ ಆ ಸಂಕಷ್ಟಗಳನ್ನ ಹೋಗ್ಲಾಡ್ಸೋಕ್ಕಾಗಲ್ಲ ಆದರೂ ಕಷ್ಟ ಕೊಟ್ಟಿದೆಯಾ ಶಕ್ತಿಯನ್ನ ಅಂದರೆ ತಡ್ಕೊಳ್ಳೋ ಶಕ್ತಿಯನ್ನ ನೀನು ಕೊಡಬೇಕಪ್ಪ ಅದು ಕೊಟ್ಟೇನೆ ಭಗವಂತ ನಿರ್ಶಾಮ ಕಲ್ಮಶವಾಗಿ ಭಗವಂತನ ಕೃಪಾ ಕಟಾಕ್ಷ ಸಾಧ್ಯ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು ಹಾಗೆ ದೇವರಲ್ಲಿ ಬಲಮುರಿ ಗಣಪತಿ ಅಂತೆ ಎಡಮುರಿ ಗಣಪತಿ ಎಷ್ಟು ಗಣಪತಿಗಳು ಇರೋದೇ ಮೂವತ್ತೆರಡು ಗಣಪತಿಗಳು ಅದರಲ್ಲಿ ಎಡಮುರಿ ಬಲಮುರಿ ಅಂತೇನಿಲ್ಲ ಮೂವತ್ತೆರಡು ವಿಧವಾದ ಶಕ್ತಿಗಳು ಅವನಿಗೆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷವನ್ನು ಕೊಡ್ತಾನೆ ಏಕಾಕ್ಷರಂ ಬ್ರಹ್ಮಾಂತರ ಓಂಕಾರ ಸ್ವರೂಪದಲ್ಲಿ ಮೂಲ ಆಧಾರವಾಗಿ ಕೂತಿರೋನು ಅವನೇ ಅದಕ್ಕೆ ಗುದದ್ವಾರಂ ಕುಂಡಲಿ ಶಕ್ತಿ ಸ್ವರೂಪ ಸಾಕ್ಷಾತ್ ಮಹಾಗಣಪತಿ ನಮಃ ಅಂತ ಸ್ಮರಣೆ ಮಾಡ್ತೀವಿ ಆ ಮಹಾಗಣಪತಿನೇ ಮೂಲ ಆಧಾರ ಇಡೀ ಜಗತ್ತಿಗೆ ಗಣೇಶ ಇಲ್ಲದೆ ಇಡೀ ಜಗತ್ತಲ್ಲಿ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಮೂಲ ಆಧಾರ ಅವನು ಅಂತ ಹೇಳ್ತೀವಿ ಆ ಆಧಾರ ಸ್ತಂಭವನ್ನು ಸ್ಮರಣೆ ಮಾಡ್ಕೊಳ್ತಾ ಮಹಾಗಣಪತಿನ ನೀವು ಸಂಕಷ್ಟಹಾರ ಚತುರ್ದಶಿಯನ್ನು ಯಾಕೆ ಕೊಟ್ಟ ಗಣಪತಿ ಹಬ್ಬದ ದಿವಸ ಚೌತಿ ದಿವಸ ಮಾಡ್ಕೋಬೋದು ಆದರೆ ಆ ಗಣಪತಿ ಹಬ್ಬಕ್ಕೂ ಮೊದಲು ಪ್ರತಿ ತಿಂಗಳಲ್ಲೂ ಕೊಡ್ತಾನೆ ಅಂದರೆ ನೀವು ಶುಚಿರ್ಭೂತರಾಗಿ ಕನಿಷ್ಠ ಪಕ್ಷ ಅವತ್ತಿನ ದಿವಸ ಉಪವಾಸ ಅದೇನು ಹೇಳ್ತಾನೆ ಲಂಗಣಂ ಪರಮೌಷಧಂ ತಿಂಗಳಿಗೊಂದು ಉಪವಾಸ ಮಾಡಿದ್ರೆ ಮನುಷ್ಯ ಹೆಲ್ತಿ ಆಗಿರುತ್ತೆ ಅಂತ ಆ ಕಾಲದಲ್ಲಿ ಒಂದು ಕಾನ್ಸೆಪ್ಟ್ ಆದರೆ ಆ ವಿಚಾರ ಏನು ಅಂದರೆ ಇವತ್ತಿನ ದಿವಸ ಏನು ಮಾಡ್ತಾರೆ ಬೆಳಗಿನ ಸಾಯಂಕಾಲದವರೆಗೂ ಚಂದ್ರ ನೋಡಿ ದರ್ಶನ ಮಾಡಿದ ಮೇಲೆ ಯಾವತ್ತು ಚೌತಿಯಂದು ಚಂದ್ರ ನೋಡಬಾರ್ದು ಆದರೆ ಸಂಕಷ್ಟ ದೃಷ್ಟಿಯಿಂದ ಚಂದ್ರ ನೋಡೇ ಗಣಪತಿಯ ಪ್ರಸಾದವನ್ನು ಸ್ವೀಕರಿಸಿ ಉಪಹಾರವನ್ನು ಮಾಡಬೇಕು ಫಲಹಾರ ಮಾಡೋರು ಮಾಡ್ತೀರ ಸಂತೋಷ ಆದರೆ ಉಪವಾಸ ಮಲ್ಕೋಬಾರ್ದು ಒಂದು ಹೆಣ್ಣು ಒಣಗಿದ್ರೆ ಜೀವನಾಪೂರ್ತಿ ಸಂಸಾರ ಒಣಗೋಗುತ್ತೆ ಅವಳ ಯೋನಿ ಒಣಗೋಗುತ್ತೆ ಅವಳ ಶಕ್ತಿ ಸಾನಿಧ್ಯ ಒಣಗೋಗುತ್ತೆ ಸ್ಲೋ ಪಾಯ್ಸನ್ ಅದಕ್ಕೆ ಹೆಣ್ಣು ಗಲಗಲಾಂತ ಮಂದಸ್ಮಿತಾಂ ದೇವೀ ಕೃಪಾ ಕಟಾಕ್ಷ ಸಾಗರಿ ಶಂಕರಾಚಾರ್ಯ ಹೇಳ್ತಾರೆ ಯಾವತ್ತು ನಗ್ನಗ್ತಾ ಇರಬೇಕಂತ ಭಾರತೀಯ ನಾರಿಯಲ್ಲಿ ಪ್ರಥಮ ನಾರಿ ಸ್ವರೂಪದಲ್ಲಿ ಅವಳು ನಗ್ನಗ್ತಾ ಇರಬೇಕು ಯಾವತ್ತೂ ಯಾವ ಹೆಣ್ಣು ಮಕ್ಕಳನ್ನು ಅಳಸ್ತೀರಾ ಆವತ್ತು ಜೀವನ ಸರ್ವನಾಶ ಇವತ್ತು ತಳಿಸಿರ್ತೀರಾ ನಾಳೆ ಬೆಳಗ್ಗೆ ಆ ಶಾಪ ಅಯ್ಯೋ ಅಂದಿರ್ತಾಳಲ್ಲ ಜೀವನಾ ಪರ್ಯಂತ ಓದಾಡ್ತೀರಾ ಅದಕ್ಕೆ ಸಂಕಷ್ಟ ಹರ ಚತುರ್ದಶಿ ನೀವೇನು ಮಾಡಬೇಕು ಚಿಕ್ಕ ಚಿಕ್ಕ ಬಾಲ್ಯ ಹೆಣ್ಣುಮಕ್ಕಳ ಅದಕ್ಕೆ ಬಾಲಸುಬ್ರಹ್ಮಣ್ಯ ಬಾಲಗಣಪತಿ ಬಾಲಿಕಾ ಪೂಜೆ ಅಂತ ಕರಿತೀವಿ ಆ ಬಾಲ್ಯದಲ್ಲಿರ್ತಕ್ಕಂಥ ಮಹಾಗಣಪತಿಯ ಅನುಗ್ರಹವನ್ನು ಯಾರು ಪೂಜೆ ಪುನಸ್ಕಾರವನ್ನು ಮಾಡ್ತಿರೋ ಸಂಕಷ್ಟ ಹರ ಚತುರ್ದಶಿ ದಿವಸ ವ್ರತವನ್ನು ಯಾರು ಸರಿಯಾಗಿ ಮಾಡ್ತಿರೋ ಬೆಳಗ್ಗೆ ಒಂದು ಸ್ವಲ್ಪ ಹಾಲು ತೊಗೊಳ್ಳೇಬೇಕು ಹಣ್ಣು ತಗೊಳ್ಳೇಬೇಕು ಗಣಪತಿನ ಸ್ಮರಣೆ ಮಾಡ್ಕೋಬೇಕು ಗರ್ಕ ಹುಲ್ಲನ್ನು ಮನೆ ಒಳಗೆ ಇಪ್ಪತ್ತೊಂದು ಎಂಟು ಇಪ್ಪತ್ತೊಂದು ಹಾಕಲೇಬೇಕು ನೀವು ಏನು ಮಾಡ್ತೀರಾ ಸಂಕಷ್ಟ ಪೂಜೆಗೆ ಕೊಟ್ಬಿಡೋಣಪ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತೀರಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದಾಕ್ಷಣಕ್ಕೆ ನಿಮ್ಮ ಕಷ್ಟಗಳು ಹೋಗಲ್ಲ ಅಥವಾ ಗಣಪತಿ ಅಲ್ಲಿ ಬಂದು ಕೂತಿರಲ್ಲ ಅವನು ಹೇಳ್ತಾನೆ ನಿರ್ಮಲ ಮನಸ್ಸಿಂದ ಯಾರು ನನ್ನನ್ನು ಸ್ವೀಕರಿಸಿ ಮನೆಗೆ ಸ್ವಾಗತಿಸ್ತಿರೋ ಆವಾಗ ನಾನು ಸ್ಥಿರವಾಗಿ ಕೂತ್ಕೊತೀನಿ ಅದನ್ನೇಂದ್ರೇನು ಇಪ್ಪತ್ತೊಂದು ಗರಿಕೆ ಹೊಲ್ ಇಟ್ಕೊಳ್ಳಿ ಅವತ್ತಿನ ದಿವಸ ಕನಿಷ್ಠ ಪಕ್ಷ ಇಪ್ಪತ್ತೊಂದು ಗರಿಕೆ ಹೊಲನ ಹೀಗೆ ಪ್ರಯತ್ನ ಮಾಡ್ಕೋಬೇಕು ಒಂದು ಗೋಮಯವನ್ನು ಅಂದರೆ ಗೋಮೂತ್ರ ಗೋಮಯವನ್ನು ತಂದಿರಬೇಕು ಗೋಮಯ ಅಂದರೆ ಸೆಗಣಿ ಸ್ವಲ್ಪ ಮಟ್ಟಕ್ಕೆ ಸೆಗಣಿ ಅದನ್ನು ಗೋಪ್ರಾಕಾರವಾಗಿ ಪಿಳ್ಳಾರಿ ಅಂತ ಮಹಾಗಣಪತಿ ಅದಕ್ಕೆ ಮೇಲೆ ಗರ್ಕೆ ಇಡಬೇಕು ಇದನ್ನು ವೀಳೆದೆಲೆ ಮೇಲೆ ಇಡಬೇಕು ವೀಳೆದೆಲೆ ತುದಿ ಇದೆಯಲ್ಲ ಅದು ಗಣಪತಿಗೆ ಯಾವ ಕಾಲಕ್ಕೂ ಉತ್ತರಾಭಿಮುಖಕ್ಕೆ ಸೊಂಡಲು ಅಂದರೆ ಗಣಪತಿ ಆಕಾರದಲ್ಲಿರ್ತಕ್ಕಂಥ ಏಕಾಕ್ಷಂ ಬ್ರಹ್ಮ ಅಲ್ಲಿ ಮೇಲ್ಭಾಗದಲ್ಲಿ ಒಂದು ಬಟ್ಲಡಿಕೆ ಆದರೂ ಇಡ್ಬೋದು ಅನುಕೂಲ ಇದ್ದವರು ಏ ನಮ್ಗೆ ಹಸುಗಳು ಸಿಗಲ್ಲ ರೀ ಪಟ್ಟಣದಲ್ಲಿ ಈ ಕಾಲದ ಹಸುನ ಯಾರು ಹುಡ್ಕೊಂಬರ್ತಾರೆ ಆ ಗೋಮಯನ ಎಲ್ಲೋ ಹುಡ್ಕೊಂಬರಕ್ಕಾಗಲ್ಲ ಸರಿ ಒಂದು ಬಟ್ಲಡಿಕೆ ಇಡ್ಕೊಳ್ಳಿ ಆದರೆ ಗರ್ಕೆ ಹೊಲು ಮಾತ್ರ ತೊಗೊಂಬರ್ಬೇಕು ಕೆಲವೆಲ್ಲ ಏನು ಮಾಡ್ತಾರೆ ರೋಡಲ್ಲಿ ಬೀದಿಲೆಲ್ಲ ಆರಿಸ್ಕೊಂಡ್ಬಿಡ್ತಾನೆ ಅವ್ನು ಯಾವನೋ ರಾತ್ರಿ ನಿಂತ್ಕೊಂಡು ಉಚ್ಚೆ ಹೋಗಿರ್ತಾನೆ ಅದು ನಿಮ್ಗೆ ಗೊತ್ತೇ ಇರಲ್ಲ ಬೆಳಗ್ಗೆ ತೊಳ್ಕೊಂಬಂದು ಹಾಕಿರ್ತೀರ ಯಾವ ದರಿದ್ರ ಎತ್ಕೊಂಬಂದು ಹಾಕು ಅಂತ ಯಾವನಾದ್ರೂ ಹೇಳಿದ್ನ ದೇವರು ನೀವು ಮಾಡಿದ ತಪ್ಪು ನಿಮಗೆ ಗೊತ್ತಿರಲ್ಲ ಮಾಡಿರೋ ಪೂಜೆ ಫಲ ಕೊಡೋದೇ ಇಲ್ಲ ಹೌದಾ ಇಲ್ಲ ಯಾವನೋ ಪಕ್ಕದಲ್ಲೆಲ್ಲ ಹೇಳ್ತಿರ್ತಾನೆ ಇದೆಲ್ಲ ಗಬ್ಬೆಬ್ಸಿ ಗಲೀಜು ಮಾಡಿ ಅದನ್ನು ತಂದು ದೇವ್ರಿಗೆ ಹಾಕುವಂಥ ಯಾವ ಕಾಲಕ್ಕೂ ಭಗವಂತ ಹೇಳಲ್ಲ ನಿರ್ಮಲ ಮನಸ್ಸಿರಬೇಕು ಅಂತ ಹೇಳ್ತಾನೆ ನೀವು ಮಾಡ್ಬೇಕಾದಿಷ್ಟೇ ಏನು ಅಂದರೆ ಸ್ವಲ್ಪ ಮಟ್ಟಿಗೆ ಗರ್ಕೆ ಹುಲ್ಲನ್ನು ತಂದಿರತಕ್ಕಂಥದ್ದು ದೇವರು ಪೂಜೆ ಪುನಸ್ಕಾರಕ್ಕೆ ಇಟ್ಕೋಬೇಕಾದ್ರೆ ಶುಚಿರ್ಭೂತವಾಗಿ ಮನೆ ಅಂಗಳದಲ್ಲಿ ಬೆಳೆಸಿದ್ರೆ ಮಾತ್ರ ಅಥವಾ ಯಾವುದಾದ್ರೂ ಮರಗಳ ಬಗ್ಗೆ ಯಾವುದಾದ್ರೂ ಮರದ ಪಕ್ಕದಲ್ಲೋ ಬಿಳಿ ಎಕ್ಕದ ಸುತ್ತಲೂ ಇರತಕ್ಕಂಥ ಅವಕಾಶವೋ ಎಲ್ಲಾದರೂ ಬೆಳೆಸಿದರೆ ಮಾತ್ರ ಸಾಧ್ಯವಾಗಿ ತಂದಿರಬೇಕು ಆ ಇಪ್ಪತ್ತೊಂದು ಗರ್ಕೆ ಹುಲ್ಲಿದೆಯಲ್ಲ ಎಷ್ಟು ಶ್ರೇಷ್ಠ ಅಂದರೆ ಗಣಪತಿಗೆ ಯಾಕೆ ಅದು ಇಷ್ಟ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಆದರೆ ತಿಳಿಸ್ಕೊಡೋಕ್ಕೆ ಪ್ರತಿಯೊಬ್ಬ ಮನುಷ್ಯ ತಿಳಿಯಾಗಿ ತಿಳ್ಕೊಬೇಕಾದ್ರೆ ಗಣಪತಿ ಸ್ಮರಣೆ ಮಾಡ್ಕೊಳ್ಳಿ ನೀವು ಏನು ಮಾಡ್ತೀರಾ ಆ ಗಜಾನನಂ ಪದ್ಮಾರ್ಕಂ ಗಜಾನನಂ ಅಹರ್ ಅನೇಕ ದಂತಂ ಭಕ್ತಾನಂ ಏಕದಂತಂ ಉಪಾಸ್ಮಹೇ ಅವನು ಉಪಾಸನೆಯನ್ನು ಮಾಡಬೇಕು ನೀವು ಅದಾದ ಮೇಲೆ ಸೇವಿತಂ ಕಪಿತ್ತ ಫಲಸಾರ ಭಕ್ಷಿತ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಗಣಪತಿನ ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ ಪಿಳ್ಳಾರಿ ಗಣಪತಿಯನ್ನೇ ಶ್ರೇಷ್ಠವಾಗಿ ಪೂಜೆ ಮಾಡಬೇಕು ಮನೇಲಿರ್ತಕ್ಕಂಥ ಗಣಪತಿಗೆ ಇಪ್ಪತ್ತೊಂದು ಗರಿಕೆ ಹುಲ್ಲು ಇಡಲೇಬೇಕು ಎಷ್ಟೇ ದೇವಸ್ಥಾನಕ್ಕೆ ನೀವು ಕೊಟ್ಟಿದ್ರು ಕೊಡದೇ ಇದ್ರು ಪಕ್ಷದಲ್ಲೂ ಮನೆಯಲ್ಲಿ ಪೂಜೆ ಮಾಡದೇ ಇದ್ದರೆ ಪ್ರಯೋಜನ ಇಲ್ಲ ಮಂಗಳವಾರವೇ ಬಿಡೋದ್ರಿಂದ ಮಂಗಳವಾರ ಬುಧವಾರ ಮಹಾಗಣಪತಿಗೆ ಯಾವ ಕಾಲಕ್ಕೂ ತಿಳ್ಕೊಳ್ಳಿ ಬಿಳಿ ಎಕ್ಕದ ಹೂವನ್ನು ಇಡಲೇಬೇಕು ಅರ್ಕ ಗಣಪತಿ ಅಂತ ಕರಿತೀವಿ ಸಾಕ್ಷಾತ್ ಸೂರ್ಯನಾರಾಯಣನೇ ಪೂಜೆ ಮಾಡಿರೋದು ಗಣಪತಿಗೆ ಅದಕ್ಕೆ ಸೂರ್ಯನ ಗಿಡವೇ ಅರ್ಕ ಅಂದ್ರೆ ಬಿಳಿ ಎಕ್ಕದ ಹೂವು ಅದನ್ನು ಎರಡಾದರೂ ತಂದು ಮಹಾಗಣಪತಿ ಅವಾಹ್ಯಾಮಿ ಮಹಾಗಣಪತಿ ರತ್ನ ಸಿಂಹಾಸನ ಸ್ವಾಗತಂ ಮಹಾಗಣಪತಿ ನಿರ್ವಿಘ್ನಂ ಆವಾಹ್ಯಾಮಿ ಅಂತ ಕೇಳ್ಕೊಂಡು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡ್ಕೋಬೇಕು ಏನು ಬೇಕೋ ದೃಢ ನಿರ್ಧಾರ ಸಂಕಲ್ಪ ಮಾಡಿ ಎರಡು ಪಾದಕ್ಕೆ ಹತ್ರ ಹಿಂಗೆ ಹಾಕಬೇಕಾದ್ರೆ ಗಿಳಿ ಎರ್ಕೆ ಆ ಎಕ್ಕದ ಹೂವ ಗರ್ಕೆ ಹುಲ್ಲು ಇಪ್ಪತ್ತೊಂದು ಹಿಂಗೆ ಇಟ್ಟರೆ ಕೇಳಿದ್ದು ಫಲ ಸಿಗುತ್ತೆ ಆ ಫಲ ಪರಿಪೂರ್ಣವಾಗಿ ಸಿಗಬೇಕಾದ್ರೆ ಏನು ಮಾಡಬೇಕು ನೀವು ಕಾಯ್ತಾ ಕುತ್ಕೋಬೇಕು ಗುರುಜಿ ನಾಳೆ ಸಂಕಷ್ಟಹಾರ ಚತುರ್ದಶಿಯನ್ನ ಯಾವ ರೀತಿಯಾಗಿ ನಿಯಮಬದ್ಧವಾಗಿ ಆಚರಿಸ್ಬೇಕು ಅನ್ನೋದನ್ನ ತಿಳ್ಸ್ಕೊಟ್ಟಿದ್ದೀರಿ ಇನ್ನು ವೀಕ್ಷಕರೇ ಮತ್ತಷ್ಟು ವಿಚಾರಗಳನ್ನ ನಾವೆಲ್ಲರೂ ತಿಳ್ಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಮತ್ತೊಂದು ಪುಟ್ಟ ವಿರಾಮ